ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾವಿನಿ ಹುಲಿಕೆರೆ. ಇದೀಗ ಬಂದ ಸುದ್ದಿ, ಹೊಸ ದೊಡ್ಡದಾದಂತಹ ಕೋವಿಡ್ ಸೆಂಟರ್ ತರ್ತೀವಿ ಅಥವಾ ಹಾಸ್ಪಿಟಲ್ ತರ್ತೀವಿ ಅಥವಾ ಇನ್ನೇನೋ ಬಂದ್ ಮಾಡಕ್ಕೆ ಬೇರೆ ಕಡೆ ಜಾಗ ಗುರುತಿಸಿ ಅಲ್ಲೆಲ್ಲ ಪ್ಲಾನ್ ಮಾಡಿ ಶಿಫ್ಟ್ ಮಾಡಿದೀವಿ, ಇಂತ ಯಾವುದು ಹೇಳ್ತಾ ಇಲ್ಲ ಸರ್ ಸರ್ಕಾರದಿಂದ. ಮಾಡ್ಲಿಕ್ಕಿಲ್ಲ, ಯಾರಿಗೂ ಇಲ್ಲ, ಅದೇ ಹೇಳಲ್ಲ, ಇಚ್ಛಾಶಕ್ತಿ ಇಲ್ಲ ಅವ್ರಿಗೆ, ಪ್ಲಾನ್ ಇಲ್ಲ ಅವರಿಗೆ. ಪ್ಲಾನ್ ಬೇಕಲ್ಲ, ಏನೋ ಮಾಡ್ಬೇಕಾದ್ರೆ ಪ್ಲಾನ್ ಮಾಡ್ಬೇಕಾದ್ರೆ ನೀವು ತಕ್ಷಣ ಮಾಡ್ಲಿಕ್ಕೆ. ಈ ಸರ್ಕಾರ ಇನ್ನೂ ಎಷ್ಟು ಜನರನ್ನು ಬಲಿ ಪಡಿಬೇಕು ಅಂತ ಹೇಳ್ತಿದ್ದ? ಅದೇನೇ ಲೀವ್ ಗಿಲ್ಲರ್ ಹೋಗ್ತಾ ಇದೆ. ಈಗ ನೋಡಿ, ಅವಾಗ ಎಲೆಕ್ಷನ್ ಅಲ್ಲಿ ಅವಾಗ ಬ್ಯಾನ್ ಮಾಡ್ಬೇಕಂತ ಹೇಳಿದ್ವಿ ನಾವು. ಸ್ಮಾಲ್ ಇದಕ್ಕೆ ಅವಕಾಶ ಕೊಡ್ಬೇಕಾಗಿತ್ತು. ತಮ್ಮ ರಾಜಕೀಯಕ್ಕೋಸ್ಕರ ಅದನ್ನು ಓಪನ್ ಇಟ್ರು. ಸ್ಮಾಲ್ ಆವಾಗ ರಿಸ್ಟ್ರಿಕ್ಷನ್ ಆಗಬೇಕಿತ್ತು, ಒಂದು 500 ಜನಕ್ಕೆ 1000 ಜನಕ್ಕೆ ಹೆಚ್ಚು ಕೂಡಂಗಿಲ್ಲ. ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕಂದ್ರೆ ಈ ಪರಿಸ್ಥಿತಿ ಉದ್ಭವಿಸ್ತಿರಕ್ಕಿಲ್ಲ. ಈಗ ನೋಡಿ, ವೆಸ್ಟ್ ಬೆಂಗಾಲ್ದಲ್ಲಿ ಎಷ್ಟು ಲಕ್ಷ, 2 ಲಕ್ಷ, 3 ಲಕ್ಷ ಜನ ಕೂಡ್ತಾರೆ. ರಾಜ್ಯದಲ್ಲಿ ಉಪಚುನಾವಣೆ ಪ್ರಚಾರ ವೇಳೆ ಸಿಎಂ ಆದಿಯಾಗಿ ಎಲ್ಲರೂ ಸಹ ಕೋವಿಡ್ ನಿಯಮ ಎಲ್ಲರೂ ಕೋವಿಡ್ ಎಫೆಕ್ಟ್ ಆಗಿದ್ದಾರೆ ಭಾಳಷ್ಟು ಜನ. ಈಗ ಇವತ್ತು ಬಳ್ಳಾರಿ ಒಳಗೆ ಎಲೆಕ್ಷನ್ ನಡೀತಾ ಇದೆ ಸರ್, ಅಲ್ಲಿ ಶ್ರೀರಾಮುಲು ಅವರು ಸಾಕಷ್ಟು ಗುಂಪು ಗುಂಪು ಕಟ್ಕೊಂಡು ಪ್ರಚಾರ ಮಾಡುತ್ತಾರೆ ಸರ್, ಸಚಿವರು ಸರ್. ಅವರು ಸರ್ಕಾರ ಹೇಳ್ಬೇಕಲ್ಲ, ಅವ್ರು ಬುದ್ಧಿಮಾನ ಸರ್ಕಾರ ಹೇಳ್ಬೇಕು, ಅವ್ರಿಗೆ ಮೇಲ್ಗಡೆ ಹೇಳ್ಬೇಕು. ಇಲ್ಲ, ತಮ್ಮ ಯಾಕೆ ಅವರು ಸಚಿವರು ತಂದಾರೆ ಸರ್, ಅವ್ರಿಗೆ ಅವ್ರ ಜವಾಬ್ದಾರಿ, ಅವರು ಜವಾಬ್ದಾರಿ ಆಯಿತು ಮಾಡ್ಬೇಕು. ಇದರಲ್ಲಿ ಮಾಡ್ತಾರೆ ನೋಡಿ, ನಮ್ಮ ಬಹುಶಃ ಮಡಿಕೇರಿಯಲ್ಲಿ ಏನೋ ಮಾಡಿದಾರೆ ಆ ಥರ ಮಾದರಿ ಮಾಡ್ಬೇಕು. ಮಡಿಕೇರಿಯಲ್ಲಿ 5 ಜನ ಕೂಲ್ ಮಾಡ್ತಿದ್ದಾರೆ ಆ ಥರ ಆಗ್ಬೇಕು. ಸರ್, ಬೆಳಗಾವಿಗೆ ಏನಾದರೂ ಸಜೆಷನ್ ಅಥವಾ ಜಿಲ್ಲಾಡಳಿತಕ್ಕೆ ಏನಾದರೂ ಇದ್ದರೆ? ನಾ ಬೇರೆ ಬೆಂಗಳೂರು ಕಂಪೇರ್ ಮಾಡಿದ್ರೆ ಇದ್ರಾಗೆ ಪರವಾಗಿಲ್ಲ, ಯಾಕಂದರೆ ಇಲ್ಲಿ ಸ್ವಯಂವಾಗಿ ಡಾಕ್ಟ್ರುಗಳು ಅವರಾಗಿ ಎಲ್ಲ ಮುಂಚಿಂದ ಸ್ವಲ್ಪ ಜಾಗೃತಿ ವಹಿಸಿದ್ದಾರೆ. ಯಾಕಂದರೆ ಹಿಂದೆ ಜಾಸ್ತಿ ಆದಾಗ ಏನಿತ್ತಿಲ್ಲ, ಅವಾಗ ಸುಮಾರು 200, 300, 400 ಪೇಷಂಟ್ ಆಗಿ